ಸೊ ಇವಾಗ ಮೊನ್ನೆ 19ನೇ ತಾರೀಕು ಏನಾತ್ರಿ ಸರ, ಮಧ್ಯಾಹ್ನ 4-4:30 ಗಂಟೆ ಸುಮಾರದೊಳಗ್ರಿ ಸರ, ನಾ ಲಿಫ್ಟ್ ಒಳಗೆ ಹೊಂಟಿದ್ದೆ ರೀ ಸರ್. ಲಿಫ್ಟ್ ಒಳಗೆ ಹೊಂಟಿದ್ದೆ, ಅದು ಈಗ ಬಾಗ್ಲ ಕ್ಲೋಸ್ ಆಗ್ತಾ ಇತ್ತು. ಕ್ಲೋಸ್ ಆಗುವಾಗ ಬಾಗ್ಲ ಕಡೆ ಕೈ ಇಟ್ಟು ಒಳಗಡೆ ಬಂದು ಒಳಗಡೆ ನನ್ನ ಜೊತೆ ಮಿಸ್ಬಿಹೇವ್ ಮಾಡಿದ, ಅಂದರೆ ಪ್ರೈವೇಟ್ ಪಾರ್ಟ್ಸ್ಗೆ ಅದು ಟಚ್ ಮಾಡೋದು ಚಾಲು ಮಾಡಿದ. ಇಮ್ಮಿಡಿಯೇಟ್ಲಿ ಗ್ರೌಂಡ್ ಫ್ಲೋರ್ ಬಂದ ಕೂಡ ಇಮ್ಮಿಡಿಯೇಟ್ಲಿ ಹೊರಗಡೆ ಹೋದ. ಆಮೇಲೆ ನಾನು ಅಳ್ಕೊಂತ ಹೋದೆ, ಆಮೇಲೆ ನನ್ನ ಹಿಂದ್ಗಡೆಯಿಂದನೇ ಹೊರಗಡೆ ಹೋಗಿದ್ದಲ್ದೆ ಮತ್ತೆ ಈ ಕಡೆ ಹಿಂದ್ಗಡೆಯಿಂದ ನನ್ನ ಫಾಲೋ ಮಾಡ್ಕೊಂಡು ಬಂದ. ಮತ್ತೆ ಅವಾಗ ರೀ ಸರ, ಮೇಲೆ ನಾನು ಇದ್ದಾಗ ನನ್ನ ಫ್ರೆಂಡ್ ಇದ್ಲು ರೀ, ನಾನು ಲಿಫ್ಟ್ ಒಳಗೆ ಹೋಗುವಾಗ ಅವ್ರು ನೋಡಿದಾಳ ರೀ ಸರ್ ತನ್ನ ಕಣ್ಣಿದ್ಲೆ. ಕೆಳಗೆ ಬಂದಾಗ ಇವರು ನೋಡಿದ್ರು, ಕೇಳಿದ್ರು ನನಗೆ ಏನಾಯಿತು, ಯಾಕೆ ಅಳ್ತಾ ಇದ್ದೀರಾ ಅಂತ ಹೇಳ. ಸೊ ನಾನು ಹೇಳಿದೆ, ಅದು ನಂದು ಇಲ್ಲಿ ಬ್ಲೇಜರ್ ಹರಿದಿದ್ರಿ ಸರ್, ಹರ್ಯಾಣ ಅವ್ರು ಕೇಳಿದ್ರು ಯಾರು ಏನು ಮಾಡಿದ್ರು ಏನಾಯಿತು ಅಂತ ಹೇಳಿ. ಸೊ ಇವರು ನೋಡಿದ್ರಿ ಸರ್ ಅವ್ರನ್ನ, ಅವ್ರು ಹೋಗೋದು. ಸೊ ಕೇಳಿದ್ರು, ಆಮೇಲೆ ನಾನು ತುಂಬ ದಿವಸದಿಂದ ಸುಮ್ಮನೆ ಇದ್ದೆ, ಈ ಸತೆ ಮೈ ಮೇಲೆ ಬಂತ್ರಿ ಸರ್. ಸೊ ಮುಂದೆ ಹೋಗಿ ಏನು ಬೇಕಾದರೂ ಆಗ್ಬೋದ್ರಿ ಸರ್, ಆ ರೀಸನಿಂದ ನಾನು ಹೋಗಿ ಎಫ್ ಐ ಆರ್ ಮಾಡಿದೆ ರೀ. ಬಸವರಾಜ್ ಮುರುಗೇಶ್ ಚರಡಿ ಎಂಬ ವ್ಯಕ್ತಿ ಮೇಲೆ. ಸರ್, ಅವ್ರು ನನ್ನ ವಿರುದ್ಧ ಪ್ರತಿಭಟನೆ ಮಾಡಿಲ್ಲ, ಅವ್ರು ಪ್ರತಿಭಟನೆ ಮಾಡಿದ್ದು ಮಾರ್ಕೆಟ್ ಪೊಲೀಸ್ ಠಾಣೆ ವಿರುದ್ಧ. ಅವರು ತಮ್ಮ ವೃತ್ತಿನ ದುರ್ಬಳಕೆ ಮಾಡತ್ತಾರೆ ಸರ್. ಈಗ ಇವರೇ ರಕ್ಷಕರೇ ಭಕ್ಷಕರಾಗ್ತಿದ್ದಾರೆ. ಈಗ ಒಂದು ಲೇಡಿ ಅಡ್ವೊಕೇಟ್ ಮೇಲೆ ಈ ಥರ ಮಾಡಿದ್ದಾರೆ, ಹೀಗಂತ ಸರ್ ನಾಳಿನ ದಿವಸದೊಳಗೆ ಯಾವುದೇ ಎಫ್ ಐ ಆರ್ ಆದ್ರೂ ಇವರು ಪ್ರತಿಭಟನೆ ಮಾಡ್ತಾರೆ, ಅದು ಫೇಕ್ ಅಂತ ಪ್ರೂವ್ ಮಾಡ್ತಾರೆ ಸರ್. ಅನುಭವಿಸಿದ್ದು ನಾನು, ನನಗೆ ಗೊತ್ತಿದೆ ಏನಾಗಿದೆ ಏನಿಲ್ಲ ಅಂತ ಹೇಳ.